ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ತಕ್ಷಣದ ದಂಡಯಾತ್ರೆಗೆ ಮೋದಿ ಮೋದಿಯದ್ದೇ ಸಾರಥ್ಯ ತಾವೇ ಅಖಾಡಕ್ಕಿಳಿದು ಕಮಲ ಅರಳಿಸಲು ಪ್ಲಾನ್ ಮೋದಿ ಟಾರ್ಗೆಟ್ ಮಾಡಿರೋ ಕ್ಷೇತ್ರಗಳು ಎಷ್ಟು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯನ್ನು ನೋಡದಾದ್ರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಡಿಮೆ ಬಿ ಜೆ ಪಿಗೆ ಬಂದಿರೋದು ಮೂವತ್ತು ಸ್ಥಾನಗಳು ಮಾತ್ರ ಆ ಮೂವತ್ತು ಸ್ಥಾನಗಳಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿರೋದು ಕರ್ನಾಟಕದಲ್ಲಿ ಆದರೆ ಕರ್ನಾಟಕದ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕೇವಲ ಅರವತ್ತಾರು ಸ್ಥಾನಗಳಿಗೆ ಕುಸ್ತೋಗಿದೆ ಇಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ವಿಧಾನಸಭೆಯೇ ಬೇರೆ ಲೋಕಸಭೆನೇ ಬೇರೆ ಲೋಕಸಭೆಯಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಲುವು ಜನರಲ್ಲಿ ಇನ್ನೂ ಇದೆ ಅದೇ ಕಾರಣಕ್ಕಾಗಿ ಇಪ್ಪತ್ತೈದು ಸ್ಥಾನಗಳನ್ನು ಉಳಿಸ್ಕೊಳ್ತೀವಿ ಅಂತ ಸರಿ ಕರ್ನಾಟಕದ ಮಟ್ಟಿಗೆ ಅವರು ಇಪ್ಪತ್ತೈದು ಸ್ಥಾನಗಳನ್ನು ಉಳಿಸ್ಕೊಳ್ತಾರೆ ಆದರೆ ಕರ್ನಾಟಕ ತಮಿಳ್ನಾಡು ತೆಲಂಗಾಣ ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳನ್ನು ಸೇರಿ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಲಬೇಕು ಅದಕ್ಕೆ ಮೋದಿ ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದಾರೆ ಅವ್ರ ಲೆಕ್ಕ ಇಟ್ಕೊಂಡವ್ರೆ ಕರ್ನಾಟಕದ ಇಪ್ಪತ್ತೈದು ಕೂಡ ಅಂತ ಅದನ್ನು ಸೇರಿದಂತೆ ಒಟ್ಟು ಅರವತ್ತು ಕ್ಷೇತ್ರಗಳಲ್ಲಿ ಈ ನಾಲ್ಕು ರಾಜ್ಯಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅರವತ್ತು ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಭಿಪ್ರಾಯ ಕಷ್ಟ ಅಂದುಕೊಂಡಷ್ಟು ಸುಲಭವಲ್ಲ ಆದರೆ ಅಸಾಧ್ಯವೂ ಅಲ್ಲ ಯಾಕೆಂದರೆ ಸೆಂಟ್ರಲ್ ಅಂತ ಬಂದಾಗ ಆ ಜನರ ಮೈಂಡ್ಸೆಟ್ ಬೇರೆಯೇ ಇರುತ್ತೆ ಆದರೆ ಕರ್ನಾಟಕ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರ ಗೆಲ್ಲಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ರಂತೆ ಅಮಿತ್ ಶಾ ಅವರು ಇಪ್ಪತ್ತೆರಡು ಅಂತ ಹೇಳಿದ್ರಂತೆ ಅವೆಲ್ಲ ಅನ್ಕೊಂಡಷ್ಟು ಸುಲಭ ಅಲ್ಲ ಬೆಂಗಳೂರಿನ ಮಟ್ಟಕ್ಕೆ ಬಿ ಜೆ ಪಿಗೆ ಒಂದು ಹಂತದಲ್ಲಿ ಯಶಸ್ಸು ಸಿಕ್ಕಿರ್ಬೋದು ಆದರೆ ಇಡೀ ರಾಜ್ಯವನ್ನು ನೋಡಿದಾಗ ಅರವತ್ತಾರು ಸ್ಥಾನಗಳಿಗೆ ಕುಸ್ತೋಯಿತು ಯಾರಿಗೂ ಗೊತ್ತಿರಲಿಲ್ಲ ಸಿ ಟಿ ರವಿ ಅವರು ಸೋಲ್ತಾರೆ ಯಾರಿಗೂ ಗೊತ್ತಿರಲಿಲ್ಲ ಮುರುಗೇಶ್ ನಿರಾಣಿ ಅವರು ಸೋಲ್ತಾರೆ ಯಾರೂ ಅಂದ್ಕೊಂಡಿರಲಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ ಅಂತ ಇಂಥ ಅಚ್ಚರಿಯ ಫಲಿತಾಂಶಗಳು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸೋತರು ಜನ ಒಂದು ರೀತಿಯ ಕಂಪ್ಲೀಟ್ ರಿ ಅಂತಾರೆ ರಿವರ್ಸ್ ರಿಸಲ್ಟನ್ನು ಮಾಡಿಬಿಟ್ರು ಇಂಥ ಸಂದರ್ಭದಲ್ಲಿ ಬ ಬಸವರಾಜ್ ಸಿ ಎಂ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಅಂದ್ಕೊಂಡಿರುವಂಥ ಇಪ್ಪತ್ತೈ ಸ್ಥಾನ ಉಳಿಸ್ಕೊಳ್ಳೋದಾದರೆ ಅದು ಸಾಧ್ಯನಾ ಮತ್ತೊಂದು ಕಡೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡು ಈ ನಾಲ್ಕು ರಾಜ್ಯಗಳನ್ನು ಲೆಕ್ಕ ಇಟ್ಕೊಂಡು ಯಾಕಂದರೆ ಕೇರಳನ ಬಿ ಜೆ ಪಿ ನಾವಲ್ಲೇನೋ ಅದ್ರ ಮ್ಯಾಜಿಕ್ ಮಾಡ್ತೀವಿ ಅನ್ನೋದು ಕಷ್ಟ ಈ ನಾಲ್ಕು ರಾಜ್ಯಗಳನ್ನೇ ಲೆಕ್ಕ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಅರವತ್ತು ಕ್ಷೇತ್ರಗಳನ್ನು ಗೆಲ್ಲುವ ಕುರಿತು ಟಾರ್ಗೆಟನ್ನು ಇಟ್ಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಇದು ಸಾಧ್ಯ ನರೇಂದ್ರ ಮೋದಿಯವರಿಗೆ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ದಕ್ಷಿಣ ಭಾರತದ ನಾಲ್ಕು ಪ್ರಮುಖ ರಾಜ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಯಾಕಂದರೆ ಈಗ ಲೋಕಸಭಾ ಚುನಾವಣೆಗೆ ಮೊದಲು ತೆಲಂಗಾಣದ ಚುನಾವಣೆ ಕೂಡ ಇದೆ ತೆಲಂಗಾಣ ಚುನಾವಣೆಯನ್ನು ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡುತ್ತೆ ಅನ್ನೋದು ಕೂಡ ಮುಖ್ಯ ಹೀಗಾಗಿ ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸೋಕೆ ಅಥವಾ ಕಮಲದ ಪ್ರಾಬಲ್ಯವನ್ನು ಹಿಗ್ಗಿಸೋಕೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಾಧ್ಯನ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ದೇಶದಲ್ಲಿ ಇದ್ದಂಥ ಮೋದಿ ಅಲೆ ಇನ್ನೂ ಕೂಡ ಅಷ್ಟರ ಮಟ್ಟಿಗೆ ಇದೆಯಾ ಅಥವಾ ತಗ್ಗಿದೆಯಾ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೇ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು